ಹಲೋ ಮೋಡಿಯ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಆಗ್ ನಾನು ನಿಮಗೆ ಹೊಸ ಮಸವಡಲಿ ಮೈಸೂರು ಯೂನಿವರ್ಸಿಟಿಯಿಂದ ಪಿ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ಯಾವ ರೀತಿ ನೀವು ಒಂದು ರಿಸಲ್ಟನ್ನು ಚೆಕ್ ಮಾಡೋದು ಮತ್ತು ನೆಕ್ಸ್ಟ್ ರಿಸಲ್ಟ್ ಬಂದ ಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋಣ ನಾ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬಲೈಕನ್ನು ಮಿಸ್ ಮಾಡದೆ ಪ್ರೆಸ್ ಮಾಡಿ ಜೊತೆಗೆ ನೀವು ನಾನು ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ತುಂಬ ಜನ ಪಿ ಜಿ ಎಂಟ್ರೆನ್ಸ್ಗೆ ಎಕ್ಸಾಮ್ ಬರ್ತೀನಿ ಮೈಸೂರು ಯೂನಿವರ್ಸಿಟಿಗೆ ಸೊ ಇವಾಗ ರಿಸಲ್ಟ್ ಅನೌನ್ಸ್ ಆಗಿದೆ ಜಸ್ಟ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೋದು ಓಕೆನಾ ನಿಮ್ಮ ರಿಸಲ್ಟ್ನ ಅಲ್ಲಿ ನೀವು ಚೆಕ್ ಮಾಡ್ಬೋದು ಹಾಗೆಯೇ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತಲೂ ಕೂಡ ನೋಡ್ಬೋದು ಹಾಗೆಯೇ ತುಂಬ ಜನ ಕೇಳ್ತೀರಿ ಬ್ರೋ ರಿಸಲ್ಟ್ ಏನೋ ಬಂತು ರಿಸಲ್ಟ್ ಬಂದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ನಮ್ಮನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಹಾಗೆಯೇ ಎಂಟ್ರೆನ್ಸ್ ಎಕ್ಸಾಮ್ ನಡೆಸಿಲ್ವಲ್ಲ ಅವ್ರಿಗೆ ಯಾವ ರೀತಿ ಮಾರ್ಕ್ಸ್ ಅಪ್ಡೇಟ್ ಮಾಡಬೇಕು ನಮ್ಗೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸಿ ಇರುತ್ತೆ ಅಂತ ತುಂಬ ಜನ ಕೇಳ್ತಿದ್ರಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಯಾರಿಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಆಯಿತು ಅವರಿಗೆ ನೆಕ್ಸ್ಟು ಮತ್ತೆ ಪೋರ್ಟಲ್ ಓಪನ್ ಆಗುತ್ತೆ ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೀವಲ್ಲಿ ಏನು ನೀವು ಸ್ಕೋರ್ ಮಾಡಿದ್ರಿ ಫಸ್ಟ್ ಸೆಮಿಸ್ಟರಿಂದ ಸಿಕ್ಸ್ತ್ ಸೆಮಿಸ್ಟರ್ ತನಕ ಏನು ಸ್ಕೋರ್ ಮಾಡಿದರೆ ಅದನ್ನೆಲ್ಲನೂ ಕೂಡ ಫಿಲ್ ಮಾಡಬೇಕು ಹಾಗೆಯೇ ಸಿ ಇ ಟಿ ಮಾರ್ಕ್ಸು ಸಿ ಇ ಟಿ ಮಾರ್ಕ್ಸ್ ಎಷ್ಟಿರುತ್ತೆ ಅದನ್ನು ಕೂಡ ನೀವಲ್ಲಿ ಆ್ಯಡ್ ಮಾಡಬೇಕು ಹಾಗೆಯೇ ಆ್ಯಡ್ ಮಾಡಿದಾಗ ಏನು ಪರ್ಸೆಂಟೇಜ್ ಬರುತ್ತೆ ಅದ್ರ ಬೇಸ್ ಮೇಲೆ ನಿಮ್ಮನ್ನ ಸೆಲೆಕ್ಷನ್ನ ಮಾಡ್ತಾರೆ ಹಾಗೆಯೇ ಸೆಲೆಕ್ ಲಿ ಸೆಲೆಕ್ಷನ್ ಲಿಸ್ಟು ಕೂಡ ಬಿಡ್ತಾರೆ ಹಾಗೆಯೇ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಕ್ಯಾಶುವಲ್ ರೌಂಡು ಸ್ಪೋರ್ಟ್ಸ್ ಕೋಟ ಹಾಗೆಯೇ ಸ್ಕೀಮ್ ಬಿ ಅಂತೆಲ್ಲ ನಡೆಯುತ್ತೆ ನೆಕ್ಸ್ಟ್ ಕ್ಯಾಲೆಂಡರ್ ಇವೆಂಟ್ಸ್ ಬಿಟ್ಟಾಗ ಅದನ್ನು ನಾನು ನಿಮಗೆ ಗ್ಯಾರಂಟಿ ತಿಳಿಸಿಕೊಡ್ತೀನಿ ನೆಕ್ಸ್ಟ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಿದ್ರೆ ಬರೋ ನಮಗೆ ಎಂಟ್ರೆನ್ಸ್ ಎಕ್ಸಾಮ್ ನಡೆದಿಲ್ಲ ನಮ್ಗೆ ಯಾವ ರೀತಿ ಇರುತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಇರೋ ಇರುತ್ತೆ ಅಂತ ಸೊ ಯಾರಿಗೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ನಡೆದಿಲ್ಲ ನಿಮಗೆ ಸೆಲೆಕ್ಷನ್ ಪ್ರೊಸೀಜರ್ ಬಂದು ನಿಮ್ಮ ಡಿಗ್ರೀಲಿ ಏನು ಮಾರ್ಕ್ಸ್ನ ಸ್ಕೋರ್ ಮಾಡಿದರೆ ನಿಮ್ಮ ಡಿಗ್ರೀಲಿ ಏನು ಮಾರ್ಕ್ಸ್ನ ಸ್ಕೋರ್ ಮಾಡಿದರೆ ಅದ್ರ ಬೇಸ್ ಮೇಲೆ ಒಂದು ಮೆರಿಟ್ ಲಿಸ್ಟ್ನ ಬಿಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಏಯ್ಟಿ ಮಾಡಿದರೆ ಸೆವೆಂಟಿ ಏಯ್ಟ್ ಇತ್ತು ಅಂತಂದರೆ ಹೀಗೆ ಫಸ್ಟು ಸೆಕೆಂಡು ಎರಡು ಫೋರ್ತು ಈ ರೀತಿ ಲಿಸ್ಟ್ನ ಅನೌನ್ಸ್ ಮಾಡ್ತಾ ಬರ್ತಾರೆ ಯಾರಿಗೆ ಎಂಟ್ರೆನ್ ಎಕ್ಸಾಮ್ ನಡೆದಿಲ್ಲ ಅವ್ರಿಗೆ ಅಷ್ಟೇ ಹೇಳ್ತಿರೋದು ಬಟ್ ನೀವು ಕೂಡ ಅಷ್ಟೇ ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆದಾಗ ನಿಮ್ಮ ಡಿಗ್ರಿ ಮಾರ್ಸೆಲನ್ನು ಕೂಡ ನೀವಲ್ಲಿ ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ ಅಪ್ಡೇಟ್ನ ಮಾಡಿಸ್ಬೇಕಾಗತ್ತೆ ಹಾಗೆ ನಾನು ಯೋಪಿಗೈಸ್ ನಿಮಗೆ ವೀಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ಈಗಲೇ ಒಂದು ಲೈಕ್ನ ಮಾಡಿ ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬಲ್ಲ ಲೈಕ್ನ ಮಿಸ್ ಮಾಡಿದೆ ಪ್ರೆಸ್ ಮಾಡಿ ಮತ್ತೆ ನಾನು ಎಕ್ಟಿಜಿದ್ರು ಸಿಗ್ತೀನಿ ಅಲ್ಲಿಗೂ ಟೇಕ್ ಕೇರ್ ಬ ಬಾಯ್